ಹತ್ತು ವರ್ಷ ಸಿನಿಮಾ ಜರ್ನಿ ಅಂತಂದಾಗ ನನಗೆ ನೆನಪಾಗೋದು ನಾನು ಡೈಲಿ ಕುಣಿಗಲ್ಲಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ಜರ್ನಿ. ಅಂದರೆ ಆ ಜರ್ನಿ ಏನಿದೆಯಲ್ಲ, ಇಲ್ಲಿಂದ ನಮ್ಮ ಕುಣಿಗಲ್ಲಿಗೆ ಹೋಗೋದಕ್ಕೆ ಒಂದೂವರೆ ಗಂಟೆ ಬೇಕಾಗುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲ ಹೋಗೋದಕ್ಕೆ. ಕೆ ಎಸ್ ಆರ್ ಟಿ ಸಿ ಬಸ್ನ ಕೊನೆ ಕಾರ್ನರ್ ಸೀಟ್ ಇರುತ್ತೆ ಯಾವಾಗಲೂ, ಅಂದರೆ ಈ ನೀವು ಹಿಂದೆಗಡೆ ಡೋರಿಂದ ಇದ್ದಂಗೆ ಕಾರ್ನರ್ ಸೀಟ್ ಒಂದು ಲಾಸ್ಟ್ ಸೀಟ್ ಇರುತ್ತೆ. ಆ ಲಾಸ್ಟ್ ಸೀಟಲ್ಲಿ ಫುಲ್ ವಿಂಡೋ ಓಪನ್ ಮಾಡಿಕೊಂಡು ನಾನು ಒಬ್ಬನೇ ಕೂತ್ಕೋ, ಅದು ನನ್ನ ಬೆಸ್ಟ್ ಫೀಲಿಂಗ್. ಅದು ನನ್ನ ಪ್ರಕಾರ ನಾನು ನಾಳೆ ಒಂದು ಚಾರ್ಟೆಡ್ ಫ್ಲೈಟೇ ನಾನು ಇಟ್ಕೊಂಡ್ರು ನಾಳೆ ಆ ಕೆ ಎಸ್ ಆರ್ ಟಿ ಸಿ ಲಾಸ್ಟ್ ಸೀಟ್ ಕೊಡೋ ಫೀಲಿಂಗು ಬಹುಶಃ ಯಾವುದೂ ಕೊಡಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಎವ್ರಿ ಡೇ ಪ್ರಯತ್ನ ಇರ್ತಾ ಇತ್ತು, ಎವ್ರಿ ಡೇ ಒಂದು ಹುಮ್ಮಸ್ ಇರ್ತಾ ಇತ್ತು. ಆ ಹಸುವಲ್ಲಿ ಮತ್ತೆ ಆ ಹಸುವು ಇರುತ್ತೆ, ಆ ಹಸುವಲ್ಲಿ ಏನೋ ಮಾಡ್ಬೇಕು ಅನ್ನೋ ಅರ್ಜಿ ಇರುತ್ತೆ ಗೊತ್ತಾ, ಆ ಹಸುವಲ್ಲಿ ಬರೋ ಶಕ್ತಿ ಇರುತ್ತೆ ಗೊತ್ತಾ. ಐ ಥಿಂಕ್ ಆ ಶಕ್ತಿ ಏನು ಎಷ್ಟೇ ಪವರು ಹಣ ಇದ್ರು ಆ ಹಸುವಲ್ಲಿ ಬರುತ್ತೆ ಶಕ್ತಿ. ಆಕ್ಚುಲಿ ಆ ಹಸಿವಿನ ಶಕ್ತಿ ಇದೆಯಲ್ಲ, ಆ ಹಸಿವಿನ ಶಕ್ತಿ ನನ್ನ ಪ್ರಕಾರ ವರ್ಲ್ಡಿನ ಬಹಳ ಬಿಗ್ಗೆಸ್ಟ್ ಪವರ್ ಅಂತ ಅನಿಸುತ್ತೆ. ಯಾಕೆ ಅಂತಂದ್ರೆ ಅದರಲ್ಲಿ ಒಂದು ಹಠ ಇರುತ್ತೆ, ಅರ್ಜಿ ಇರುತ್ತೆ. ಸೊ ಹಂಗೆ ಎವ್ರಿ ಡೇ ಬರ್ತಾ ಇದ್ದೆ ಬೆಂಗಳೂರಿಂದ. ನಾವು ಓಪನ್ ಜಾಬಿಂದ 100 ರೂಪಾಯಿ ಕದ್ಕೊಂಬಿಟ್ಟು 90 ರೂಪಾಯಿ ಬಸ್ ಪಾಸ್ ಇರ್ತಾ ಇತ್ತು. ಆ ಬಸ್ ಪಾಸ್ ಅಲ್ಲಿ ಹೆಂಗೆ ಆ ಬಸ್ ಪಾಸ್ ಹೆಂಗಿತ್ತು ಅಂತಂದ್ರೆ, ಕುಣಿಗಲ್ಲಿಂದ ಬೆಂಗಳೂರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಬಂದು ಇಲ್ಲಿ ಇಡೀ ದಿನ ಬಿ ಎಂ ಟಿ ಸಿ ಬಸ್ ಅಲ್ಲೆಲ್ಲ ಓಡಾಡೋದಕ್ಕೆ ಫ್ರೀ, ಅಂದ್ರೆ 90 ರೂಪೀಸ್ 24 ಅವರ್ಸ್ ಪಾಸ್. ಅದು ಇನ್ನು 10 ರೂಪೀಸ್ ಉಳಿತಾ ಇತ್ತು, 10 ರೂಪೀಸ್ ಅಲ್ಲಿ ಚುಕ್ಕಿ ಬಾಳೆಹಣ್ಣು ಬರೋದು ನನಗೆ ಅದು ಇಷ್ಟ. ಸೊ ಅದೇ ನನ್ನ ಊಟ, 4 ಬಾಳೆಹಣ್ಣು ತಗೊಂಡ್ಬಿಟ್ರೆ ಇಡೀ ದಿನ ಅದರಲ್ಲೇ ಮ್ಯಾನೇಜಬಲ್. ಸೊ ಯಾಕೆಂದ್ರೆ ನಾನು ಉದ್ಯೋಗ ಬಿಟ್ಬಿಟ್ಟಿದ್ದೀನಿ, ಮನೆಯಲ್ಲಿ ನಮ್ಮ ತಂದೆ ತಾಯಿ ಫುಲ್ ಅಗೇನ್ಸ್ಟು, ನಮ್ಮ ತಾಯಿ ಸ್ವಲ್ಪ ಕದ್ದು ಮುಚ್ಚಿ ಸಪೋರ್ಟ್ ಮಾಡ್ತಾ ಇದ್ರು, ಬಟ್ ನಮ್ ತಂದೆ ಟೋಟಲಿ ಬಿಕಾಸ್ ಒಂದು ಲೋನ್ ಇತ್ತು ತಲೆ ಮೇಲೆ, ಅದೆಲ್ಲ ಇಟ್ಕೊಂಡು 1 ವರ್ಷ ಕಾಲಾವಕಾಶ ಕೇಳಿದ್ದೆ ಮನೆಯಲ್ಲಿ, 1 ವರ್ಷ ಕೊಡಿ ಅವಕಾಶ. ನಾನು ಅನ್ಕೊಂಡಿದ್ದು ಮಾಡೋಕ್ಕಾಗಿಲ್ಲ ಅಂದರೆ ನಾನು ಮತ್ತೆ ಹೋಗ್ತೀನಿ ಅಂತ. 1 ವರ್ಷದಲ್ಲಿ ನಾನು ಪಂಚರಂಗಿ ಸಿನಿಮಾಗೆ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡಿ ಗೋವಿಂದ ಅನ್ನುವ ಸಿನಿಮಾ ಮಾಡಿ ಹಂಗೆ ಸ್ಟಾರ್ಟ್ ಆಗಿದ್ದ ಜರ್ನಿ. ಅದೆಲ್ಲ ಗ್ರಾಪ್ಕೋ ಬರುತ್ತೆ, ಎಸ್ಪೆಷಲಿ ಆ ಜರ್ನಿ. ಏನು ಕುಣಿಗಲ್ಲಿಂದ ಬೆಂಗಳೂರಿಗೆ ಓಡಾಡ್ತಿದ್ದೆ ಮತ್ತು ಅರ್ಲಿ ಮಾರ್ನಿಂಗ್ ಬೆಳಗ್ಗೆ 5 ವರೆಗೆ ಬಿಡ್ತಾ ಇದ್ದೆ, ಇಲ್ಲಿ ಬಂದು ಪ್ರೊಡ್ಯೂಸರ್ ಹುಡುಕಾಟ, ಅವ್ರ ಯಾರನ್ನೋ ಮೀಟ್ ಮಾಡೋದು, ಇವ್ರ ಯಾರನ್ನೋ ಮೀಟ್ ಮಾಡೋದು. ಅದಾದ ನಂತರ ಹತಾಶೆ, ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಫುಲ್ ಹತಾಶೆ. ಯಾಕೆ ಅಂತಂದರೆ ಒನ್ ಡೇ ಐ ವಾಸ್ ಅ ಫೇಲ್, ಅಯ್ಯೋ ಇವತ್ತೇನು ಆಗಲಿಲ್ಲ ಕೆಲಸ. ತಿರ್ಗಾ ಎಷ್ಟೋ ಸತಿ ಹತ್ಬಿಟ್ಟಿದ್ದೀನಿ ಹೋಗ್ತಾ ರೋಡಲ್ಲಿ, ಒಬ್ಬನೇ ಅಳ್ತಾ ಇದ್ದೆ. ಯಾಕೆ ಅಳ್ತಾ ಇದ್ದೆ ಅಂತಂದರೆ, ಒಂದು ದಿವಸ ಒಬ್ಬ ವ್ಯಕ್ತಿ ಪ್ರೊಡ್ಯೂಸ್ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಕರೆಸಿ ನನ್ನ ಕೂಡಿಸ್ಬಿಟ್ಟು, ನನ್ನ ಹೆಂಡತಿಗೆ ನನಗೆ ಸಂಬಂಧ ಸರಿ ಇಲ್ಲ, ನನಗೆ ಬೇಜಾರು ರೀ, ಮನಸ್ಸಿಗೆ ಬೇಜಾರು, ಏನೇನೋ ಮಾತಾಡ್ತಾ ಇದ್ರು. ನಾನು ಹೋಗ್ಲಿ ಬಿಡಿ ಸರ್, ಎಲ್ಲ ಜೀವನದಲ್ಲೇ ಇರುತ್ತೆ, ನನಗೇನು ನನಗೆ ಸಿನಿಮಾ ಮಾಡ್ತಾರೆ ಅಂದ್ರೆ ಅಷ್ಟೇ. ಹಿಂಗೆ ಮಾತಾಡ್ತಾ ಏ ನಾವು ಬ್ಲೂ ಫಿಲ್ಮ್ ಮಾಡ್ಬೋಡ್ಬೇಕ್ರಿ, ಅದು ಹಂಗೆ ಈ ಥರ ಎಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ದ್ಯಾಟ್ ಡೇ ದೀಪಾವಳಿ ಇವತ್ತು ನಮ್ಮ ಮನೇಲಿ ಹಬ್ಬ ಗಿಬ್ಬ ಅವೆಲ್ಲ ಪೂಜೆ ಪುನಸ್ಕಾರ ಜಾಸ್ತಿ ನಮ್ಮ ಮನೇಲಿ, ಅದನ್ನೆಲ್ಲ ಬಿಟ್ಟು ಬಂದು ಈ ಥರ ಕೇಳೋದಕ್ಕೆ ಅವತ್ತು ಐ ಥಿಂಕ್ ಅದು ಇದು ಅನಿಸುತ್ತೆ ಡಾಲರ್ಸ್ ಕಾಲೋನಿ ಏರಿಯಾ ಇದೆಯಲ್ಲ, ಆ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ನನ್ನದು ಏನು ಮಾಡಿದೆ ನನ್ನ ಲೈಫಲ್ಲಿ ಅನಿಸೋಷ್ಟು ಬೇಜಾರಾಗಿ ಕುತ್ಕೊಂಡು ಆ ರೋಡಲ್ಲಿ ಹತ್ಬಿಟ್ಟಿದ್ದೀನಿ ಬರೋದಾರೆ. ಅವತ್ತು ಹತ್ತು ತಿರ್ಗಾ ಬಂದು ನಮ್ಮೂರು ಕೆರೆ ಇದೆ ಕುಣಿಗಲ್ ಕೆರೆ, ದಟ್ ಈಸ್ ಮೈ ಫೇವ್ರೆಟ್ ಸ್ಪಾಟ್, ಮೋಸ್ಟ್ ಆಫ್ ಮೈ ಸ್ಕ್ರಿಪ್ಟ್ ನಾನು ಅಲ್ಲೇ ಬರೆಯೋದು. ಸೊ ಅಷ್ಟು ಬೇಜಾರಾಗಿ ಅವತ್ತು ಕುತ್ಕೊಂಡು ತಿರ್ಗಾ ನೆಕ್ಸ್ಟ್ ಡೇ, ಸೊ ಟುಡೇ ಇಸ್ ಮೈ ಡೇ, ಟುಡೇ ಇಸ್ ಮೈ ಡೇ ಅಂದ್ಕೊಂಡು ತಿರ್ಗಾ ಬೌನ್ಸ್ ಬ್ಯಾಕ್ ಆಗಿ ಬರ್ತಾ ಇದ್ದೆ. ಸೊ ಆ ಜರ್ನಿ ನೆನಪಾಗುತ್ತೆ ಬ್ರದರ್, ಈ 10 ವರ್ಷದಲ್ಲಿ ಕಾಡೋದು ತುಂಬ ಕಾಡೋದು ಆ ದಿನಗಳು, ಆ ಜರ್ನಿ ಮಾಡಿದಂಥ ದಿನಗಳು.